ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಯುಧಿಷ್ಠಿರನು ಅರ್ಜುನ ವಿಯೋಗದಿಂದ ತನಗೆ ಕಾಮ್ಯಕ ವನವಾಸವು ರುಚಿಸಲಿಲ್ಲವೆಂದು ಧೌಮ್ಯನಿಗೆ ಹೇಳಿ ಬೇರೆ ಸ್ಥಳವನ್ನು ತನ್ನ ವಾಸಕ್ಕಾಗಿ ಸೂಚಿಸಬೇಕೆಂದು ಪ್ರಾರ್ಥಿಸಿದುದು ಎಂಬ 84ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಯುಧಿಷ್ಠಿರನು ತನ್ನ ತಮ್ಮಂದಿರ ಅಭಿಪ್ರಾಯಗಳನ್ನು ನಾರದನ ಮತವನ್ನು ಕೇಳಿದ ಮೇಲೆ ಬ್ರಹ್ಮ ಸಮಾನನಾದ ಧೌಮ್ಯನನ್ನು ಕರೆದು ಹೀಗೆಂದು ಹೇಳುವನು. ಓ ಮುನೀಂದ್ರ, ಸತ್ಯ ಪರಾಕ್ರಮನು ಪುರುಷ ಶ್ರೇಷ್ಠನು ಆದ ಅರ್ಜುನನನ್ನು ನಾನು ಅಸ್ತ್ರ ಸಂಪಾದನೆಗಾಗಿ ದೇಶಾಂತರಕ್ಕೆ ಕಳುಹಿಸಿಬಿಟ್ಟನು. ಆತನಾದರೂ ನಮ್ಮೊಳಗೆಲ್ಲ ಮಹಾಪರಾಕ್ರಮಿ, ಬಹಳ ಸಮರ್ಥನು, ನಮ್ಮೆಲ್ಲರಲ್ಲಿ ಅನುರಾಗವುಳ್ಳವನು, ಅಸ್ತ್ರವಿದ್ಯೆಯಲ್ಲಿ ವಿಶೇಷ ಕುಶಲನು, ಶಸ್ತ್ರಾಸ್ತ್ರಗಳಲ್ಲಿ ಸಾಕ್ಷಾತ್ ವಾಸುದೇವನಿಗೆ ಸಮಾನನು. ನಾನು ಶತ್ರು ಸಂಹಾರಕರಾದ ಆ ಇಬ್ಬರು ಕೃಷ್ಣರ ಮಹಿಮೆಯನ್ನು, ಅಂದರೆ ಕೃಷ್ಣ ಅರ್ಜುನ ನರನಾರಾಯಣರ ಮಹಿಮೆಯನ್ನು ಚೆನ್ನಾಗಿ ಬಲ್ಲೆನು. ಅವರು ಅಸಾಧಾರಣ ಪರಾಕ್ರಮವುಳ್ಳವರು. ಮಹಾತ್ಮನಾದ ವ್ಯಾಸನು ಕೂಡ ಆ ಕೃಷ್ಣಾರ್ಜುನರನ್ನು ವಿಷ್ಣುವಿನ ಎರಡು ಅವತಾರಗಳೆಂದು, ಅವರು ತ್ರಿಯುಗರೆಂದು ಹೆಸರುಗೊಂಡಿರುವರೆಂದು ಚೆನ್ನಾಗಿ ಬಲ್ಲೆನು. ನಾರದನು ಅವರ ಮಹಿಮೆಯನ್ನು ಬಲ್ಲನು. ನನಗೆ ಆಗಾಗ ನಾರದನೇ ಆ ವಿಷಯವಾಗಿ ಪ್ರಶಂಸೆ ಮಾಡಿ ಹೇಳಿರುವನು. ಅವರಿಬ್ಬರು ನರನಾರಾಯಣರೆಂಬುದನ್ನು ನಾನು ತಿಳಿದಿರುವೆನು. ನನಗೆ ದೃಢವಾದ ನಂಬಿಕೆ ಇದ್ದುದರಿಂದಲೇ ಅರ್ಜುನನು ಎಂತಹ ಕಾರ್ಯಕ್ಕೂ ಸಮರ್ಥನೆಂದು ತಿಳಿದು ಅವನನ್ನು ಕಳುಹಿಸಿದೆನು. ಅಲ್ಲದೆ ಇಂದ್ರಕುಮಾರನಾದ ಆ ಅರ್ಜುನನು ಇಂದ್ರನಿಗಿಂತಲೂ ಯಾವ ಭಾಗದಲ್ಲಿಯೂ ಕಡಿಮೆಯಿಲ್ಲವೆಂದು ತಿಳಿದೆ ನಾನು ಇಂದ್ರನನ್ನು ನೋಡಿ ಅವನಿಂದ ಅಸ್ತ್ರಗಳನ್ನು ತರುವುದಕ್ಕಾಗಿ ಕಳುಹಿಸಿದನು. ನಮ್ಮ ಪ್ರತಿಪಕ್ಷದಲ್ಲಿ ಭೀಷ್ಮ ದ್ರೋಣರಿಬ್ಬರು ಅತಿರಥರು. ಉಪನು ದ್ರೋಣಪುತ್ರನಾದ ಅಶ್ವತ್ಥಾಮನು ಬೇರೆ ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲದವರು. ಮಹಾಬಲಾಢ್ಯರಾದ ಅವರನ್ನೆಲ್ಲ ಧೃತರಾಷ್ಟ್ರ ಪುತ್ರನು ಚೆನ್ನಾಗಿ ಪೋಷಿಸಿ ತನ್ನಲ್ಲಿ ಇಟ್ಟುಕೊಂಡಿರುವನು. ಅವರೆಲ್ಲರೂ ಧನುರ್ವೇದಗಳನ್ನು ಬಲ್ಲವರು, ಎಲ್ಲರೂ ಅಸ್ತ್ರವಿದ್ಯೆಯಲ್ಲಿ ಕುಶಲರು, ಎಲ್ಲರೂ ಮಹಾರಥರು, ವೀರ ಪ್ರಮುಖರು, ಕಷ್ಟಗಳನ್ನು ಜಯಿಸಬಲ್ಲವರು, ಅರ್ಜುನನೊಡನೆ ಯುದ್ಧಕ್ಕಾಗಿಯೇ ಆಸೆಯುಳ್ಳವರು. ಇದಲ್ಲದೆ ಸೂತಪುತ್ರನಾದ ಕರ್ಣನು ಎಲ್ಲ ದಿವ್ಯಾಸ್ತ್ರಗಳನ್ನು ಬಲ್ಲವನು. ಮಹಾರಥನು ಅಸ್ತ್ರವೇದವೆಂಬ ಬಿರುಗಾಳಿಯ ಬಲದಿಂದಲೂ, ಬಾಣಗಳೆಂಬ ಜ್ವಾಲೆಗಳಿಂದಲೂ, ಸ್ಥಳಘೋಷವೆಂಬ ಧ್ವನಿಯಿಂದಲೂ, ಸೈನ್ಯ ರಜಸ್ಸೆಂಬ ಹೊಗೆಯಿಂದಲೂ, ಅಸ್ತ್ರಗಳೆಂಬ ಕಿಡಿಗಳಿಂದಲೂ ಕೂಡಿ ಕಾಲಪ್ರೇರಿತವಾದ ಕಾಲಾಗ್ನಿಯಂತೆ ಕೌರವನೆಂಬ ವಾಯುವಿನಿಂದ ಪ್ರೇರಿತನಾಗಿ ಬರುವ ಆ ಕರ್ಣನು ಯುದ್ಧದಲ್ಲಿ ಒಣಗಿದ ಪೊದೆಯನ್ನು ಹೇಗೋ ಹಾಗೆ ನಮ್ಮ ಸೈನ್ಯವನ್ನು ದಹಿಸಿಬಿಡುವುದರಲ್ಲಿ ಸಂದೇಹವಿಲ್ಲ. ಆ ಪ್ರಬಲ ಕಾಲಾಗ್ನಿಯ ವೇಗವನ್ನು ಅಡಗಿಸಬೇಕಾದರೆ ಅರ್ಜುನನೆಂಬ ಮಹಾಮೇಘವೇ ತನ್ನ ಶರಧಾರೆಗಳನ್ನು ಪ್ರಯೋಗಿಸಬೇಕಾಗುವುದು. ದಿವ್ಯಾಸ್ತ್ರಗಳೆಂಬ ಮಿಂಚಿನಿಂದಲೂ, ಶ್ವೇತಾಶ್ವಗಳೆಂಬ ಬಿಳಿಯ ಪಕ್ಷಿಗಳಿಂದಲೂ, ಗಾಂಡೀವವೆಂಬ ಇಂದ್ರ ಧನುಸ್ಸಿನಿಂದಲೂ ಕೂಡಿ ಶ್ರೀಕೃಷ್ಣನೆಂಬ ವಾಯುವಿನಿಂದ ಪ್ರೇರಿತನಾಗಿ ಬರುವ ಆ ಅರ್ಜುನ ಮೇಘವು ನಿಮಿಷ ಮಾತ್ರದಲ್ಲಿ ಕರ್ಣನೆಂಬ ಆ ಅಗ್ನಿಯನ್ನು ಅಡಗಿಸಿಬಿಡುವುದು. ಈಗಲಾದರೂ ಆ ಬೀಭತ್ಸುವು ಇಂದ್ರನಿಂದ ಸಾಕ್ಷಾತ್ತಾಗಿಯೇ ಎಲ್ಲ ದಿವ್ಯಾಸ್ತ್ರಗಳನ್ನು ಪಡೆದು ಬರುವುದರಿಂದ ಶತ್ರುಪಕ್ಷದ ಎಲ್ಲ ವೀರರಿಗೂ ಆ ಅರ್ಜುನನೊಬ್ಬನೇ ಸಾಕೆಂದು ನನ್ನ ಬುದ್ಧಿಗೆ ತೋರಿದೆ. ಶತ್ರುಗಳಿಗೆ ಯುದ್ಧದಲ್ಲಿ ಪ್ರತೀಕಾರವನ್ನು ಮಾಡುವುದೇನು ಅವನ ಕೈಗೆ ಮೀರಿದ ಕಾರ್ಯವಲ್ಲ. ದಿವ್ಯಾಸ್ತ್ರಗಳನ್ನು ಪಡೆದವನು ಶತ್ರುಸೂದನನು ಆದ ಆ ಅರ್ಜುನನನ್ನು ನಾವೆಲ್ಲರೂ ಬೇಗನೆ ನೋಡತಕ್ಕವರು. ಆ ಬೀಭತ್ಸುವು ಎಷ್ಟೇ ಕಾರ್ಯಭಾರವನ್ನು ವಹಿಸಿದರೂ ಅದಕ್ಕಾಗಿ ಕುಂದುವವನಲ್ಲ. ಆದರೆ ನಾವು ದ್ರೌಪದಿಯೊಡನೆ ಆ ಅರ್ಜುನನನ್ನು ಬಿಟ್ಟು ಈ ಕಾಮ್ಯಕವನದಲ್ಲಿ ಸಮಾಧಾನದಿಂದ ಇರಲಾರೆವು. ಆದುದರಿಂದ ನೀನು ನಮಗೆ ಮುಂದೆ ಫಲ ಸಮೃದ್ಧವಾಗಿಯೂ, ಶುದ್ಧವಾಗಿಯೂ, ರಮ್ಯವಾಗಿಯೂ, ಅನ್ನ ಸಮೃದ್ಧಿಯುಳ್ಳದ್ದಾಗಿಯೂ ಇರುವ ಯಾವುದಾದರೂ ಸ್ಥಳವನ್ನು ತಿಳಿಸಬೇಕು. ಆ ಸ್ಥಳವು ಅನೇಕ ಪುಣ್ಯ ಕರ್ಮಗಳಿಂದ ಸೇವಿತವಾಗಿರಬೇಕು.
ಅಲ್ಲಿ ನಾವು ಸ್ವಲ್ಪ ದಿನಗಳವರೆಗೆ ಇದ್ದುಕೊಂಡು ಮಳೆಗಾಗಿ ಮೇಘವನ್ನು ನಿರೀಕ್ಷಿಸುವಂತೆ ಅರ್ಜುನನ ಆಗಮನವನ್ನು ನಿರೀಕ್ಷಿಸುತ್ತಿರುವೆವು. ಬ್ರಾಹ್ಮಣರ ಮುಖದಿಂದ ಕೇಳಿದ ಪ್ರಸಿದ್ಧವಾದ ಆಶ್ರಮಗಳನ್ನು, ತಟಾಕಗಳನ್ನು, ನದಿಗಳನ್ನು, ಅಂದವಾದ ಪರ್ವತಗಳನ್ನು ನೀನು ನಮಗೆ ತಿಳಿಸಿದರೆ ಅಲ್ಲಿಗೆ ಯಾತ್ರೆಯನ್ನಾದರೂ ಮಾಡಿ ಬರಬಹುದು. ಅರ್ಜುನನನ್ನು ಬಿಟ್ಟು ನಮಗೆ ಈ ಕಾಮ್ಯಕವನದ ವಾಸವೇನೂ ರುಚಿಸಲಿಲ್ಲ, ಬೇರೆ ಕಡೆಗೆ ಹೊರಡಬೇಕು ಎಂದನು. ಇದು 84ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.